ಚಿತ್ರಕ್ಕೆ ಎಂದಿಗೂ ಅದರ ಚಿತ್ರಕಥೆಯೇ ಜೀವಾಳ. ಅದರಂತೆ ನಮ್ಮ ಚಿತ್ರದ ಈ ಕಥೆಯು ಶುರುವಾಗುತ್ತೆ ಸರಿಸುಮಾರು 300 ವರ್ಷಗಳ ಹಿಂದೆ. ಸುಮಾರು 300 ವರ್ಷಗಳ ಹಿಂದೆ ಶಂಕರನೆಂಬ ಒಬ್ಬ ಪ್ರಖ್ಯಾತ ಶಿಲ್ಪಿಯು ತನ್ನ ಶಕ್ತಿ, ಸಾಮರ್ಥ್ಯ ಹಾಗೂ ಕಠಿಣ ಪರಿಶ್ರಮದ ಫಲವಾಗಿ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ ಬಳಿಕ ತನ್ನ ಊರಿಗೆ ತೆರಳಲು ಸಿದ್ಧನಾಗುತ್ತಾನೆ. ಏ ಆಡು, ಎಷ್ಟು ಶಾಂತ ಐತಿ ಸ್ಥಳ. ಸ್ವಲ್ಪ ಹೊತ್ತು ದಣಿವಾರಿಸ್ಕೊಂಡು ನಮ್ಮೂರ ಕಡೆ ಪ್ರಯಾಣ ಬೆಳೆಸೋಣಂತ. ಒಂದು, ಎರಡು, ಮೂರು, ನಾಲ್ಕು. ಅದೆಷ್ಟನ್ ಜೂಜಾಡ್ತೀರಿ, ಸಾಕು ಬಿಡ್ರಿ. ಓ, ಗೌಡ್ರು ಬಂದರು. ಏನು ಮಾಡೋದ್ರಿ ಗೌಡ್ರೆ, 2-3 ವರ್ಷದಿಂದ ಊರಾಗ ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಜೀವನ ನಡೆಸೋದ ತ್ರಾಸಾಗೈತಿ. ಏನೋ ಹೊಟ್ಟೆಪಾಡ್ಗೋಸ್ಕರ ಇಂತ ಆಟ ಆಡ್ತೇವೆ ನೋಡ್ರಿ. ಅದು ಖರೇನ ಬಿಡ್ರಿ, 2-3 ವರ್ಷದಿಂದ ಊರಾಗ ಮಳೆ ಇಲ್ಲದ ಭಾಳ ತ್ರಾಸಾಗೈತಿ. ಈ ವರ್ಷ ನೋಡ್ರಿ, ಮಳೆಗಾಲ ಶುರುವಾಗಿ 2 ತಿಂಗಳಾತು, ಸ್ವಲ್ಪ ಮಳೆ ಹೊಡೆದು ನಿಂತು ಬಿಡ್ತು. ಹಿಂಗೆ ಏನರ ಮುಂದುವರಿತಂದ್ರೆ ಈ ವರ್ಷ ಎಲ್ಲರೂ ಉಳ್ಬಿಡೋದಾಕೈತ್ರಿ. ಅದೇನು ಖರೇನ ಬಿಡ್ರಿ ಗೌಡ್ರ, ಈ ಊರ್ನಾಗ ಮಳೆ ಬೆಳೆ ಇಲ್ಲಾರ್ದ ಇಷ್ಟೊಂದು ಸಮಸ್ಯೆ ಆಗಾಕತ್ತೈತೇನ? ಹಂಗಂದ್ರೆ ಇಲ್ಲೊಂದು ಶಿವನ್ ಮೂರ್ತಿ ಸ್ಥಾಪಿಸಿದ್ರೆ ಈ ಜನರ ಕಷ್ಟ ಎಲ್ಲ ಪರಿಹಾರ ಆಗ್ಬೋದು. ಕೊನೆ ಪಕ್ಷ ಹಂಗಾಗಲಿಲ್ಲ ಅಂದರೂ ಇಲ್ಲಿ ಇಂಥ ಕೆಟ್ಟ ಆಟಗಳಿಗಾದರೂ ಕಡಿವಾಣ ಹಾಕ್ಬೋದು.
ಏ ನಿಲ್ಸು ನಿಲ್ಸು, ನಿನ್ನ ಕೆಲಸ ನಿಲ್ಲಿಸ್ಪ. ಏ ಒಂದ್ಸತ ಹೇಳಿದ್ರೆ ತಿಳಿತೈತಿಲ್ಲೋ ನಿನಗೆ, ನಿನ್ನ ಕೆಲಸ ನಿಲ್ಸೆ. ಆಗ್ಲಿಂದ ಅಲ್ಲಿ ಇಲ್ಲೇನು ನೋಡಕತ್ತಿಪ್ಪ, ಇಲ್ಲಿ ಕೆಳಗೆ ನೋಡು ಕೆಳಗೆ. ಯಾಕೋ ಶಿಲ್ಪಿ, ಆಗ್ಲಿಂದ ನನ್ನ ಮೈ ಮೇಲೆ ಯಾಕೆ ಕೊಡ್ಯಾಕ ಕುಂತಿಪ್ಪ? ನನಗೆ ಸ್ವಲ್ಪನೂ ನೋವು ತಡ್ಕೊಳಕಾಗೋಲ್ತು, ಭಾಳ ತ್ರಾಸ ಆಗ ಕುಂತೈತಿ. ನಿನ್ನ ಕೆಲಸ ನಿಲ್ಲಿಸ್ಪ. ನೋಡ್ಕಲ್ಲ, ಈಗ ನಿಂಗೆ ಸ್ವಲ್ಪ ನೋವು ಆಗ್ಬೋದು, ಸ್ವಲ್ಪ ದಿನ ಕಷ್ಟಪಡ, ಮುಂದೆ ನಿನ್ನ ಜೀವನದಾಗ ಭಾಳ ಒಳ್ಳೆ ದಿವಸ ಬರ್ತಾವ, ಜನರೆಲ್ಲ ನಿನಗೆ ಪೂಜೆ ಮಾಡ್ತಾರೆ. ಹೇ ಹೋಗೋ ಶಿಲ್ಪಿ, ಮುಂದೆ ಯಾವತ್ತೋ ಬರೋ ಸುಖದ ಸಂಬಂಧ ಈಗಿನ ಸುಖ ಬಲಿ ಕೊಡ್ಲೆ. ನನ್ನ ಪ್ರಕಾರ ನೋಡಪ್ಪ, ಜೀವನ ಅಂದ್ರೆ ಆರಾಮಾಗಿದ್ಬಿಡೋದು, ನಾ ಕಷ್ಟಪಡಕ್ಕೆ ತಯಾರಿಲ್ಲ. ನಾ ಜೀವನ ಪರ್ಯಂತ ಹಿಂಗೆ ಇರಬೇಕಂತದೀನೋ? ನನ್ನ ಬಿಟ್ಬಿಡಪ್ಪ. ನೋಡ್ಕಲ್ಲ, ಒಂದ್ಸಲ ಯೋಚನೆ ಮಾಡು, ಬರೀ ಸುಖದಾಗ ಮೈ ಮರೆಯಕ್ಕೆ ಹೋಗ್ಬೇಡ, ಸ್ವಲ್ಪ ಮುಂದಿನ ಭವಿಷ್ಯದ ಬಗ್ಗೆನೂ ವಿಚಾರ ಮಾಡ್ಲ. ಹೇ ಮುಂದಿಂದ ಮುಂದೆ ನೋಡ್ಕೊಂಡ್ರೆ ಆಯ್ತು, ಸದ್ಯಕ್ಕೆ ಆರಾಮಾಗಿರೋದ ನನ್ನ ಉದ್ದೇಶ ನೋಡಪ್ಪ. ನಾ ಹಿಂಗೆ ಇರ್ಬೇಕಂತ ಮಾಡೀನಿ, ನಿನಗೆ ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ಕೋ ಹೋಗು. ಮತ್ತೊಂದ್ಸಲಿ ಯೋಚನೆ ಮಾಡು, ಇವತ್ತು ನೀ ಕಷ್ಟಪಡಲಿಲ್ಲ ಅಂದ್ರೆ ಮುಂದೆ ಜೀವನದಾಗ ಭಾಳ ತೊಂದರೆ ಆಗ್ತದೆ. ಹೇ ಹೋಗೋ, ಒಂದ್ಸತಿ ಹೇಳಿದ್ರೆ ತಿಳಿದತ್ತಿಲ್ಲ ನಿನಗೆ, ಮನುಷ್ಯರು ಅದಾರು ಒಂದ್ಸತಿ ಹೇಳಿದ್ರೆ ತಿಳ್ಕೊಂತಾರಪ್ಪ. ನಾವಾಗಿಂದ ಪಡ್ಕೊಳತ್ತೀನಿ ಆರಾಮಾಗಿರ್ಬೇಕು ಆರಾಮಾಗಿರ್ಬೇಕು ಅಂತೇಳಿ, ಮತ್ತೂ ಅದನ್ನ ಆತಿಲ್ಲ. ಹೋಗೋಗ್, ನಿನ್ನ ಕೆಲಸ ನೋಡ್ಕೋ ಹೋಗ. ಕಾಲಾಯ ತಸ್ಮೈ ನಮಃ. ನಿಲ್ಸು ನಿಲ್ಸು, ನಿನ್ನ ಕೆಲಸ ನಿಲ್ಲಿಸ್ಪ. ಶಿಲ್ಪಿ, ನಂಗೂ ನೋವು ತಡ್ಕೊಳಕ್ಕಾಗವಲ್ತು, ಭಾಳ ತ್ರಾಸಾಗ ಕುಂತದ. ಆ ಕಲ್ಲಿಗೆ ಬಿಟ್ಟಂಗೆ ನನಗೂ ಬಿಟ್ಬಿಡಪ್ಪ. ನೋಡು, ಆ ಕಲ್ಲಿಗೆ ಹೇಳ್ದಂಗೆ ನಿನಗೂ ಹೇಳಕತ್ತೀನಿ, ಸ್ವಲ್ಪ ದಿನ ಕಷ್ಟಪಡು, ಮುಂದೆ ಭಾಳ ಒಳ್ಳೆ ದಿನ ಬರ್ತಾವ, ಜನರೆಲ್ಲ ನಿನಗೆ ಹಾಲು ತುಪ್ಪದಿಂದ ಪೂಜೆ ಮಾಡ್ತಾರೆ. ಆಯ್ತು, ಕಷ್ಟಪಡ್ತೀನಿ, ಆದ್ರೆ ಇವತ್ತು ನಾ ಕಷ್ಟಪಟ್ರೆ ಮುಂದೆ ನನ್ನ ಜೀವನದಾಗ ಅಂಥ ಒಳ್ಳೆ ದಿನ ಬರ್ತಾವಂತ ನೀ ಏನು ಭರವಸೆ ಕೊಡ್ತೀಪ್ಪ? ನೋಡು, ಯಾವತ್ತೂ ನಿನ್ನ ಪರಿಶ್ರಮ ನಂಬು, ನಂಬಿ ಕೆಟ್ಟವರಿಲ್ಲ. ಇವತ್ತು ನೀ ಕಷ್ಟಪಟ್ರೆ ಮುಂದೆ ಒಂದಲ್ಲ ಒಂದಿನ ಅದ್ರ ಪ್ರತಿಫಲ ನಿಂಗೆ ಸಿಕ್ತದೆ. ಆಯ್ತು ಬಿಡು ಶಿಲ್ಪಿ, ನಾನು ಎಷ್ಟು ದಿನ ಅಂತ ಹಿಂಗೆ ಬಿಸಿಲಾಗಿ ಬಿದ್ದಿರಲಿ, ಮುಂದೆ ಅಂಥ ಒಳ್ಳೆ ದಿನ ಬರ್ತಾವಂದ್ರೆ ಇವತ್ತು ನಾ ಕಷ್ಟಪಡ್ತೀನಿ. ಹಿಂಗೆ ಕೆಲಸ ನೀ ಮುಂದುವರ್ಸು. ಲೇ ಶಿಲ್ಪಿ ಮಾತು ಕೇಳಕ್ಕೆ ಹೋಗ್ಬೇಡ, ಅವ್ರ ಮಾತು ಕೇಳಿದರೆ ಇವತ್ತು ಕಷ್ಟನೇ ಮುಂದೂ ಕಷ್ಟನೇ, ಸುಮ್ಮನೆ ನಂತರ ಜೀವನದಾಗ ಆರಾಮಾಗಿದ್ದು ಬಿಡಬಾರ್ದೆ. ಶಿಲ್ಪಿ ಅವ ಸುಕ್ಕದ ಗುಂಗ್ನಾಗ ಹುಚ್ಚಾಗ್ಯಾನ, ನೀ ಅವ್ರಿಗೆ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ನಿನ್ನ ಕೆಲಸ ನೀ ಮುಂದುವರ್ಸು. ಅನುಭವಿಸ್ಪ ಎಲ್ಲ, ನೀನು ಹಣೆ ಮಾಡ. Thank you.
ಲೇ ಶಿಲ್ಪಿ, ನನಗೂ ಒಂದು ಸಣ್ಣ ಸಹಾಯ ಮಾಡಲೆ. ಆಯ್ತು ಹೇಳಪ್ಪ. ನನಗೂ ಒಂದು ಸ್ವಲ್ಪ ನೆರಳಾಗಿಟ್ಟೋಗಲ್ಲ, ನಿನ್ನ ಹೆಸರು ಹೇಳ್ಕೊಂಡು ಆರಾಮಾಗಿರ್ತೀನಿ. ನೋಡು, ಇದ್ದಿದ್ರಾಗ ಖುಷಿಪಡು, ಅತಿ ಆಸೆ ಗತಿಗೇಡು. ಇಟ್ಟು ಹೋಗಪ್ಪ, ಮುಂದೆ ಏನೋ ನಡೆದ್ರೂ ನಾನು ನೋಡ್ಕೊತೀನಂತ. ಕಷ್ಟದಾಗಿರೋ ಸಹಾಯ ಮಾಡಿದರೆ ನಿನ್ನ ಹೆಂಡತಿ ಮಕ್ಕಳಿಗೂ ದೇವ್ರು ಚಂದಾಗಿಡ್ತಾನಂತ, ಗೊತ್ತಾ ನಿನಗೆ? ನಿನ್ನ ಜೊತೆ ವಾದಿಸ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಆರಾಮಾಗಿರು. ಧನ್ಯವಾದಗಳಪ್ಪ ಶಿಲ್ಪಿ. ಪಾಪ ಆ ಕಲ್ಲು ಮೈತುಂಬ ಹೊಡೆಸ್ಕೊಂಡು ಕೈ ಮೈಯೆಲ್ಲ ಗಾಯ ಮಾಡಿಕೊಂಡು ಕಷ್ಟಪಟ್ಟು ನೆರಳಿ ನೆರಳಾಗಿ ಬಂತು. ನಾನು ಏನೂ ತ್ರಾಸು ತಗೊಳಾರ್ದ ನೆರಳಾಗಿ ಬಂದೆ. ಯಾವುದಕ್ಕೂ ನನ್ನ ಥರ ತಲೆ ಉಪಯೋಗಿಸ್ಬೇಕಾಗಿತ್ತು. ನೋಡ್ರಿ, ಇನ್ ಮೇಲಿಂದ ಆ ಕಟ್ಟಿ ಮ್ಯಾಗ ಜೂಜಾಡಕ್ಕೆ ಹೋಗಬೇಡ್ರಿ. ಅಲ್ಲಿ ಪ್ರತಿಷ್ಠಾಪಿಸಿರೋ ಶಿವನ ಭಕ್ತಿಯಿಂದ ಪೂಜೆ ಮಾಡಿರಿ. ಇನ್ನು ಸ್ವಲ್ಪ ದಿವಸದಾಗ ನಿಮ್ಮ ಊರಿಗೆ ಮಳಿ ಬೆಳಿಯಾಗಿ ನಿಮ್ಮ ಜೀವನ ಎಲ್ಲ ಸುಖಕರವಾಗಿರ್ತದೆ. ಆಯ್ತು, ಪೂಜೆ ಮಾಡ್ತೀವಿ ರೀ. ಆದ್ರೆ ಆ ದೇವ್ರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತೈತಂತ ಏನು ಭರವಸೆ ಕೊಡ್ತೀರಿ? ನೋಡ್ರಿ, ನಂಬಿದ ಭಕ್ತರನ್ನು ಶಿವ ಎಂದೂ ಕೈ ಬಿಡೋಂಗಿಲ್ಲ. ಆ ಶಿವನ್ ನೀವು ಭಕ್ತಿಯಿಂದ ಪೂಜಿಸ್ರಿ, ಅದ್ರ ತಕ್ಕ ಪ್ರತಿಫಲ ಅವ ಕೊಟ್ಟ ಕೊಡ್ತಾನೆ. ಆಯ್ತು ರೀ. ನಾವು ಜೀವನದಾಗ ಎಷ್ಟೆಷ್ಟೋ ಕೆಟ್ಟ ಕೆಲಸ ಮಾಡೀವಂತ, ನಮ್ಮ ಊರಿಗೆ ಒಳ್ಳೇದಾಗ್ತದಂದ್ರೆ ಒಂದು ಸಣ್ಣ ಒಳ್ಳೆ ಕೆಲಸನಾದರೂ ಮಾಡ್ತೀವಲ್ಲ. ನೀವು ಹೇಳ್ದಂಗೆ ಆಗಲಿ, ನಾವು ದೇವನ ದಿವಸ ಭಕ್ತಿಯಿಂದ ಪೂಜಿಸ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ದೇವ್ರಿಗೆ ಧಕ್ಕೆ ಆಗ್ಲಾರ್ದಂಗ ದೇವಸ್ಥಾನ ಎಲ್ಲ ಸರಿಯಾಗಿ ಕಟ್ಟಿದ್ವಿ, ಆದ್ರೆ ತೆಂಗಿನಕಾಯಿ ಒಡಿಲಿಕ್ಕೇನು ವ್ಯವಸ್ಥೆನ ಮಾಡಲಿಲ್ಲಲ್ಲ, ಏನು ಮಾಡೋದು? ಒಂದು ಕೆಲಸ ಮಾಡ್ರಿ, ಆ ಕಲ್ಲು ತಗೊಂಬಿಡ್ರಿ. ಅಯ್ಯಯ್ಯೋ, ನನ್ನ ಯಾಕೆ ತಗೊಂತಿರೋ ಅಪ್ಪ? ನಾ ಜೀವನ ಪರ್ಯಂತ ಆರಾಮಾಗಿರ್ಬೇಕಂತ ಮಾಡಿದ್ದೆ, ಇನ್ನು ನೀವು ನನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡೆದ್ರೆ ನಾ ಹೆಂಗ್ರೋ ತಡ್ಕೊಳ್ಳಿ. ಬೇಡ್ರೋ ಅಪ್ಪ, ನನ್ನ ಜೀವನ ನರಕ ಮಾಡಬೇಡ್ರು, ಬಿಟ್ಟು ಬಿಡ್ರು ನನಗೆ. ಛೇ ಛೇ, ಇಲಾಖೆಡಾ ಕುಂತೀರಿ? ಮತ್ತೆಲ್ಲಿಡುನ್ರಿ? ಆ ಕಡೆ ಬಿಸಿಲಾಗಿಡ್ರಿ, ನೀರು ಬಿದ್ದರೂ ಜಲ್ದಿ ಒಣಗ್ತೈತಿ. ಬಿಸಿಲಾಗ ಮತ್ತೆ ಬಿಸಿಲಾಗಿಡಬೇಡ್ರೋ ಅಪ್ಪ, ನಾ ಜೀವನ ಪೂರ್ತಿ ಆರಾಮಾಗಿರ್ಬೇಕಂತೇಳಿ ಶಿಲ್ಪಿ ಕೈಯಾಗಿಂದ ಬಿಸಿಲಾಗಿಂದ ಎತ್ತಿ ನೆರಳಾಗಿಡಿಸ್ಕೊಂಡ ಮಗ ನಾನು. ಈಗ ಮತ್ತೆ ನೀವು ಅಲ್ಲಿ ತಗೊಂಡೋಗಿ ಹೋಗೋದು ನನ್ನ ಪರಿಸ್ಥಿತಿ ಏನು ಅಪ್ಪ? ಬೇಡ್ರು ಅಪ್ಪ, ಒಗದು ಬಿಟ್ರಲ್ಲು, ಬಿಟ್ಟು ಬಿಡ್ರು ಅಪ್ಪ. ನನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡ್ಯಾಕ ಹೋಗ್ಬೇಡ್ರು, ಸಿಕ್ಕಾಪಟ್ಟೆ ನೋವು ಆಕತಿ, ಒಗ್ಯಾಕ ಹೋಗ್ಬೇಡ್ರು. ದಯವಿಟ್ಟು ಬಿಟ್ಟು ಬಿಡ್ರಿ, ನನಗೆ ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಿಲ್ಲ, ಬಿಟ್ಟು ಬಿಡ್ರು. ಬುಟ್ಟಿ ತುಂಬ ತಂದ್ರಲ್ಲೋ ಅಪ್ಪ ಇವ್ರು ತೆಂಗಿನಕಾಯಿನ, ಇದನ್ನೆಲ್ಲ ನನ್ನ ಮೇಲೆ ಹೊಡೆಯೋರ? ಬ್ಯಾಡ್ರು, ಬಿಟ್ಟು ಬಿಡ್ರು ನನ್ನ. ಆ ತೆಂಗಿನಕಾಯಿ ತಗೋರಿ, ನಾಳೆ ಅಭಿಷೇಕ ಶುರು ಮಾಡಿದ ಕೂಡ ನೀವು ತೆಂಗಿನಕಾಯಿ ಹೊಡಿಲಿಕ್ಕೆ ಶುರು ಮಾಡಿ. ಬ್ಯಾಡು ಪೂಜಾರಿ, ಹೊಡಿಬೇಡ್ರು, ನೋವಾಕತಿ. ತೆಂಗಿನಕಾಯಿ ಒಡಿಲಿಕ್ಕೆ ಶುರು ಮಾಡ್ರಿ. ದೇವ್ರ, ನಮ್ಮ ಊರಿಗೆ ಒಳ್ಳೆ ಮಳೆ ಬೆಳೆ ಆದ್ರೆ ನಿಂಗೆ ದಿವಸ ಇಂಥ 100 ತೆಂಗಿನಕಾಯಿ ಹೊಡಿತೀವಪ್ಪ.
ಅದಕ್ಕೆ ನನ್ನ ತಲೆನೇ ಸಿಗ್ಬೇಕಾಗಿತ್ತನಪ್ಪ ನಿಮ್ಗೆ. ಬ್ಯಾಡ್ರು ಬಿತ್ತು ಸರಿ ಇತ್ತು. ಅವನ ಮಾತು ಕೇಳಿ ಸ್ವಲ್ಪ ದಿನ ಕಷ್ಟಪಟ್ಟಿದ್ರು ನಾನು ಜೀವನ ಪರ್ಯಂತ ಆರಾಮಾಗಿರ್ಬೋದಿತ್ತು. ಆದರೆ ನಾನು ಶಿಲ್ಪಿ ಮಾತು ಕೇಳಲೇ ಇಲ್ಲ ಅಂತ ದೊಡ್ಡವ್ರ ಮಾತು ಕೇಳಲಿಲ್ಲ, ಬರೀ ಎದುರು ಹಚ್ಚಿದೆ, ಸಮಯ ಹಾಳು ಮಾಡಿಕೊಂಡೆ. ಮುಂದೆ ನನ್ನ ಜೀವನದಾಗ ಹಿಂಗಾಗ್ತದಂತ ಗೊತ್ತಿರಲಿಲ್ಲ. ನನ್ನ ಭವಿಷ್ಯನ ನಾನೇ ಕೈಯಾರ ಹಾಳು ಮಾಡಿಕೊಂಡೆ.